ಎಚ್ಡಿಕೋಟೆ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಅರಣ್ಯಾಧಿಕಾರಿ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿದರು. ಶಿಕ್ಷಣ ಇಲಾಖೆಯ ಉದಯಕುಮಾರ್ ಮತ್ತು ಪಶುಸಂಗೋಪನೆ ಇಲಾಖೆಯ ಪೂರ್ಣಾನಂದ ಮಾತನಾಡಿ, ನಮಗೆ ಸಿಬ್ಬಂದಿಗಳ ಕೊರತೆ ಇದೆ, ನಮಗೆ ಸಿಬ್ಬಂದಿ ನೇಮಿಸಿಕೊಡಿ ಎಂದು ಕೇಳಿಕೊಂಡರು. ಆರೋಗ್ಯ ಇಲಾಖೆಯಲ್ಲಿ ಮುಂಬರುವ 4ನೇ ಅಲೆಗೆ ಸೂಕ್ತ ತಯಾರಿಯನ್ನು ನಡೆಸಿಕೊಳ್ಳಲಾಗಿದೆ ಎಂದು ಆರೋಗ್ಯಾಧಿಕಾರಿ ರವಿಕುಮಾರ್ ತಿಳಿಸಿದರು. ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳಿಗೆ ಬಂದಿರುವ ಅನುದಾನಗಳು ಮತ್ತು ಅಲ್ಲಿನ ಸಮಸ್ಯೆಗಳ ಬಗ್ಗೆ ವರದಿ ನೀಡಿದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ರಂಗಸ್ವಾಮಿ, ಬಿಇಒ ಉದಯಕುಮಾರ್, ಪಶು ಇಲಾಖೆ ಪೂರ್ಣಾನಂದ, ಕೃಷಿ ಇಲಾಖೆ ರಂಗಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಗೋಪಾಲಕೃಷ್ಣ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಆಶಾ, ಸಹಾಯಕ ಅಭಿಯಂತರರು ನಾಗರಾಜ್, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಾಗರಾಜು, ಮೋಹನ್ ಕುಮಾರಿ, ರೇಣುಕಾಸ್ವಾಮಿ ಹಾಗೂ ಎಲ್ಲ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಸಿಬ್ಬಂದಿ ಹಾಜರಿದ್ದರು. ವರದಿ ಮಲಾರ ಮಹದೇವ್ ಸ್ವಾಮಿ. ನಮ್ಮಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 35 ಖಾಲಿ ಹುದ್ದೆಗಳಿಗಿಂತ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 118 ಖಾಲಿ ಹುದ್ದೆಗಳಿಗೆ ಆಲ್ರೆಡಿ ಇದೆ. ಒಂದು ಹೈಸ್ಕೂಲ್ನಲ್ಲಿ 208 ಫಂಕ್ಷನ್ ಕೊಟ್ಟಿರ್ತ, ಆದ್ರೆ ಈ ಕೆಲಸ ಮಾಡ್ತಾ ಇರೋ 30 ಅದನ್ನ ಖಾಲಿ ಹುದ್ದೆಗಳ ಸಂಖ್ಯೆ 55 ಶಾಲೆಗಳು ಶಿಕ್ಷಕರು ಸರ್, ಮಾರೆ ಮೂಲೆ ಹಾಡಿ ಒಂದು ಹಾಡಿ ಇದೆ ಸರ್, ಅಲ್ಲಿ ಏನಾಗಿದೆ ಅಂತಂದ್ರೆ ಅದು ಸರ್ ಡೀಡ್ ಸಂಸ್ಥೆಯವರು ಒಂದು ಸಮುದಾಯ ಭವನ ಅಂತ ಮಾಡಿದ್ರೆ ಸರ್, ಅದನ್ನ ನಮ್ಮ ಅಂಗನವಾಡಿ ಬಿಟ್ಕೊಟ್ಟಿದ್ರು. ಈಗ ಆನೆ ಏನ್ ಮಾಡಿದೆ ಅದನ್ನು ಎಲ್ಲ ಕುರಿತು ಪ್ರಸ್ತಾವನೆ ಹೋಗಿದೆ ಕೊಟ್ಟು ನಿಯೋಜನೆ ಮಾಡಿದ್ರೆ ಸರ್, ಅಪ್ಲಿಕೇಶನ್ ನಿಯೋಜನೆ ಮಾಡಿದ್ರೆ ಸರ್, ಸ್ವಲ್ಪ ಅಕ್ಕಪಕ್ಕ ಶಾಲೆಗಳಲ್ಲಿ ಎಲ್ಲ ತರ ಸಮಸ್ಯೆ ಇದೆ ಸರ್. ಸರ್, ಈಗ ಕೊರತೆ ಇರೋ ಕಡೆ ಅಡ್ಮಿನಿಸ್ಟ್ರೇಷನ್ ಮಾಡಿ ಮಾಡಿದ್ರು. ಸುಮಾರು 50-60 ಶಿಕ್ಷಕರನ್ನ ಆ ಎಸ್ ಡಿ ಎಂ ಸಿ ಮನವಿ ಮೇರೆಗೆ ಗ್ರಾಮ ಪಂಚಾಯತ್ ಎಮ್ ಎಲ್ ಎಸ್ ಎಲ್ಲರೂ ಎಸ್ ಪಿ ಸಾಹೇಬ್ ಎಲ್ಲ ಮನೆಯನ್ನು ತಗೊಂಡು ಮಾಡ್ತಿದ್ದೀವಿ ಸರ್.